ನಮಸ್ಕಾರ ಸ್ನೇಹಿತರೆ. ನಮ್ಮ ರೈತರ ಗೊಬ್ಬರಿಂದ ಶಿವಪ್ಪ ಹಿರಿಗಾರ್ ಅವರು ಹಿರಿಗಾರ್ ಇದು ಬೆಂಡಿ ಬೆಳೆದಿದ್ದಾರೆ. ಸೆಂಟ್ ಪ್ರೋ ವೆಜಿಟೇಬಲ್ ಸೀಡ್ಸ್ ಅವ್ರದ್ದು ಪ್ರೀತಾ ಪ್ರೀತಾ ಅನ್ನೋ ವೆರೈಟಿ ಹೆಸರು ಪ್ರೀತಾ ಅಂತೇಳಿ ನಮ್ಮ ಇವರು ಬೆಳೆದಿದ್ದಾರೆ ರೈತರು. ಸೊ ಅವ್ರ ರೈತರ ಮುಖಾಂತರನೇ ಇದ್ರದ್ದು ಅನುಭವ ತಿಳ್ಕೊಳ್ಳಿ ಹೇಳಿ ಸರ್. ಮುಖ್ಯವಾಗಿ ಈ ವಿಡಿಯೋಗಳು ಮಾಡುವಂತ ಉದ್ದೇಶ ರೈತರಿಗೆ ಹೊಸ ಹೊಸ ತಳಿಗಳ ಬಗ್ಗೆ ಗೊತ್ತಾಗ್ಲಿ, ಈಗ ಹಳೇದೇ ಮಾಡ್ತಾ ಇರ್ತೀರಾ ಹೊಸದ ಬಗ್ಗೆ ಗೊತ್ತಾಗ್ಲಿ, ಇದ್ರದ ಅನುಭವ ಹಂಚ್ಕೊಳ್ಳಿ ಅಂತೇಳಿ ನಿಮ್ಗೆಲ್ಲರಿಗೂ ವಿಷಯ ಗೊತ್ತಾಗ್ಲಿ ಅಂತಾನೆ ವಿಡಿಯೋ ಮಾಡ್ತಾ ಇರೋದು. ಹೇಳಿ ಸರ್. ಸರ್, ಈ ಬೀಜ ನಾವು ಹಾಕಿಲ್ವಾ? ಹಾಕಿಲ್ಲ ಹಾಕಿಲ್ಲ ಯಾವ ತರ್ತಿದ್ವಿ ಹಾಕ್ತಿದ್ವಿ. ಇವರು ಹಿಂಗ ಬೆಂಡಿ ಬೀಸ್ತಾರ ಅಂತ ಮುಡಿಬಡಿಯಕ್ಕ ಚಲ ಮಾಡಿದ ಮೇಲೆ ಹಿಂಗ್ರಿ ನಾಳೆ ಬೆಳಗ್ಗೆ ಬರ್ತಾನೆ 8 ಗಂಟೆಗೆ ತರ್ಬೇಕಂತ. ಇವರು ದಾವಣಗೆರೆ ಅಂತ 8 ಗಂಟೆಗೆ 4 ಕೆಜಿ ಅಂದ್ರೆ 3.5 ಕೆಜಿ ಬರೀತಿ ಅಂದ್ರ ನಮಗೆ ಮಾತಿದ್ದಲ್ಲ ಇದಿಲ್ಲ, ಅವು ಬ್ಯಾರೆ ಬೀಜ ಬಿಡ್ತೀವಲ್ಲ ಹಂಗ ಕುಟ್ಕೊಂಡು ಬಿಡ್ತೀವಿ. ಇದನ್ನ ಮಳಕೊಂದು ಬರ್ಬಿಟ್ಟು ಸರ್, ಇದು ಏನ್ ಮಾಡ್ತೀರಿ ತಳಿ ಅಂದ್ರ 4-5 ಗುಂಡಿ ಬರ್ತದೆ. ನಾರ್ಮಲಿ ಬೇರೆ ಗಿಡಕ್ಕೆಲ್ಲ ಎಷ್ಟು ಗುಂಡಿ ಬರುತ್ತೆ? 2. ಇದು ಕಾಯಿ ಅರ್ಧ ಸದ್ಗೆ ಬರ್ತದೆ ಗುಂಡಿ, ಕಾಯಿ ಕಟ ಮಾಡುದು ಸರ್ ಅಲ್ಲಿ ಸದ್ಗೆ ಗುಂಡಿ ಬರ್ತದೆ. ಹಂಗಾಗಿ ಒಂದ್ ಸ್ವಲ್ಪ ಕಾಯಿ ಸ್ವಲ್ಪ ಅಂಗಲ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಒಂದಿನ ಬಿಟ್ಟು ಒಂದಿನ ಕಟ್ ಮಾಡ್ತಾರೆ. 50 ಬಾಕ್ಸ್ ಇರ್ತದೆ ಈಗ ಚಲೋ ಆಗ್ತದೆ ಸರ್. ಈಗ ನೀವು ಎಷ್ಟು ಬಿಡ್ಬೇಕಂತೀರಿ ನಾರ್ಮಲಿ? ಸಾಲಿಗೆ 2 ಕೊಡ್ರಿ. ಸಾಲಿಂದ ಸಾಲಿಗೆ 2 ಗಿಡದಿಂದ ಗಿಡಕ್ಕ ಒಂದು ಫೀಟ್ ದೀಡ್ ಫೀಟ್ 2 ಫೀಟ್ ಅಗಿಂದ ಅಗಿಗೆ ದೀಡ್ ಫೀಟ್ ಸಾಲಿಂದ ಸಾಲಿಗೆ 2 ಫೀಟ್ ಅದು ಹಂಗ ಮಾಡಿದ್ರೆ ಒಳ್ಳೆ ಈಗ ನೀವು ಸ್ವಲ್ಪ ಕಮ್ಮಿ ಮಾಡಿರಿ. ಅಂದ್ರೆ ಇವರು ನಾರ್ಮಲ್ ಆಗಿ ಎಲ್ಲ ತಳಿಗಳು ಮಾಡ್ತಾರಲ್ಲ ಆ ತರ ಮಾಡಿದ್ದಾರೆ. ಈ ತಳಿನೇ ಸ್ವಲ್ಪ ಡಿಫ್ರೆಂಟ್ ಸರ್, ಡಿಫ್ರೆಂಟ್ ಬಹಳ ಆಗಿದೆ ಅಂದ್ರೆ ಟಿಲ್ಲರ್ಸ್ ಬ್ರಾಂಚಸ್ ಬಹಳ ಬರ್ತಾರೆ ಸರ್. ಬ್ರಾಂಚಸ್ ಅಲ್ಲಿ ಇಳುವರಿ ವರ್ಕೌಟ್ ಸಾಲ ಹೋಗಕ್ ಆಗ್ಲಿ ಸರ್. ರೈತರು ಧೈರ್ಯವಾಗಿ ಇದು ಸೆಂಟ್ ಪ್ರೋ ಅವ್ರದ್ದು ಪ್ರೀತಾ ಮಾಡ್ಬೋದು ಅಂತೀರಾ? ಮಾಡ್ಬೇಕು ಸರ್, ಮಾಡ್ಬೇಕು ಎಲ್ಲ ನಮ್ಮಲ್ಲಿ ಹೇಳಿ ಸರ್ ಇದನ್ನ ಮಾಡ್ರ ಅಂತ ಹೇಳಿ. ಓಕೆ ಮಾಡ್ರ ಅಂತ ಹೇಳಿ ಎಲ್ಲ ಮಾಹಿತಿ ಕೊಡ್ತೀವಿ. ಅತ್ ನಾವು ಉಣ್ಬೇಕು, ನಾವು ಮಾಡ್ಕೊಂತೀನಿ ಆ ಭಾವನೆ ಎಲ್ಲ ಎಲ್ಲರೂ ಬೆಳಿಬೇಕು. ಅನ್ನದಾತ ಸುಖಿ ಭವ ಚೆನ್ನಾಗಿರ್ಬೇಕು ಅನ್ನದಾತ. ಏನ್ ಒಳ್ಳೆ ಅನುಭವ ಆಗಿದೆ ಅದು ಎಲ್ಲರಿಗೂ ಅನುಕೂಲ ಆಗಿದೆ, ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ. ಮೊನ್ನೆ ಉಳ್ಳಗಡ್ಡಿ ಬೀಜ ಸಿಕ್ಕಿ ಹಿಂಗೆ ತರಿಸ್ಕೊಡ್ರಿ ಸರ್ ಅಂದೆ. ಹಾಗೆಂದಾಗ ನಾವು ಸರ್ವಿಸ್ ಅಲ್ಲಿ ಎಕ್ಸಲೆಂಟ್ ಎರಡನೇ ಮಾತಿದೆ. ಓಕೆ ವೀಡಿಯೋ ವೀಕ್ಷಕರೇ ಮತ್ತು ನಮ್ಮ ರೈತರೇ ಎಲ್ಲ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.